ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಅಭಿಲಾಷ್ ಮಾತಾಡ್ತಾ ಇದ್ದೀನಿ. ಸೊ ಈ ರಾಯಲ್ ಎನ್ಫೀಲ್ಡ್ ಕಡೆಯಿಂದ ಸ್ಕ್ರಾಮ್ 411 ಲಾಂಚ್ ಮಾಡಿದ್ದಾರೆ. ಸೊ ಇದು ನೋಡೋಕ್ಕೆ ನಿಮಗೆ ಹಿಮಾಲಯದ ಮಿನಿ ವರ್ಷನ್ ಥರ ಕಾಣುತ್ತೆ, ಬಟ್ ಗಾಡಿ ನೋಡೋಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸೊ ಇದು ಬಂದ್ಬಿಟ್ಟು ರೆಡ್ ವೈಟ್ ಕಾಂಬಿನೇಷನ್ ಅಲ್ಲಿದೆ. ಸೊ ಅದೇ ಥರ ನೋಡಿ ಇಲ್ಲೊಂದು ಲೆಫ್ಟಲ್ಲಿ ಬ್ಲ್ಯಾಕ್ ರೆಡ್ ಕಾಂಬಿನೇಷನ್ ಅಲ್ಲಿದೆ. ಸೊ ಇದರಲ್ಲಿ ಸುಮಾರು ಚೇಂಜಸ್ ಮಾಡಿದ್ದಾರೆ ನೀವು ಗಾಡಿ ನೋಡೋದಾದರೆ. ಸೊ ನಿಮಗೆ ಫಸ್ಟು ಸೈಡ್ ವ್ಯೂ ತೋರಿಸ್ತೀನಿ. ಸೊ ಸೈಡ್ ವ್ಯೂ ನೋಡೋದಾದ್ರೆ ನಿಮಗೆ ಟೈರ್ ಆಗಿರ್ಬೋದು, ರೆಗ್ಯುಲರ್ ಏನು ಹಿಮಾಲಯ ಟೈರ್ ಇದೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಮತ್ತು ವಿಡ್ತ್ ದೊಡ್ಡದು ಮಾಡಿದ್ದಾರೆ. ಹಾಗೆ ಸ್ವಲ್ಪ ಮೇಲ್ಗಡೆ ಹೋದ್ರಿ ಅಂದರೆ ಇದೇನು ಮಾಸ್ಕ್ ಇದೆಯಲ್ಲ, ಸೊ ಇಲ್ಲಿ ಅದು ಮುಂಚೆ ಬಂದ್ಬಿಟ್ಟು ಶೀಲ್ಡ್ ಬರ್ತಾ ಇತ್ತು, ವಿಂಡ್ ಶೀಲ್ಡು, ಇದು ನೇಕಡ್ ಆಗಿರ್ತಾ ಇತ್ತು. ಸೊ ಇವಾಗ ಅದು ಚೇಂಜ್ ಆಗಿದೆ, ಒಂದು ಒಳ್ಳೆ ಸಖತ್ ಲುಕ್ ಇರುವಂಥ ಒಂದು ಮಾಸ್ಕ್ ಆ್ಯಡ್ ಮಾಡಿದ್ದಾರೆ. ಇಲ್ಲಿ ರಾಯಲ್ ಎನ್ಫೀಲ್ಡ್ ನಿಮಗೆ ಲೋಗೋ ಸಿಗುತ್ತೆ ನೋಡೋದಕ್ಕೆ, ರಾಯಲ್ ಎನ್ಫೀಲ್ಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅದೇ ರೀತಿ ಕೆಳಗಡೆ ಬಂದರೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದರೆ ಇದರದು ವೀಲ್ ಕೂಡ ಚಿಕ್ಕದಾಗಿರೋದ್ರಿಂದ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ದೆನ್ ಅದರದೇನು ಮತ್ತೆ ಇಲ್ಲಿ ಬಂದರೆ ನೋಡಿ, ಇದು ಕೂಡ ಪ್ಯಾಟರ್ನ್ ನಿಮಗೆ ಚೇಂಜ್ ಆಗಿದೆ. ಸೊ ಇದು ಫುಲ್ ಪ್ಲೇನ್ ಬರ್ತಾ ಇತ್ತು, ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಇದರಲ್ಲೂ ಸಹ. ಹಾಗೆ ಹಿಮಾಲಯನ್ ಸ್ಕ್ರಾಮ್ 411 ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಸೀಟ್ ನೋಡೋದಾದರೆ ನಿಮಗೆ ಇದು ಸಿಂಗಲ್ ಸೀಟ್ ಇದೆ. ಸೊ ಯೂಶ್ವಲ್ ಹಿಮಾಲಯನ್ ಟ್ವಿನ್ ಸೀಟ್ ಬರುತ್ತೆ, ಬಟ್ ಇದು ನಿಮಗೆ ಸಿಂಗಲ್ ಸೀಟ್ ಇದೆ. ಅದೇ ರೀತಿ ಫ್ರಂಟ್ ಕನ್ಸೋಲ್ ನೀವು ನೋಡೋದಾದರೆ ಹಿಮಾಲಯನಲ್ಲಿ ನಿಮಗೆ ಫುಲ್ಲು ಸುಮಾರು ಇದು ಸಿಗುತ್ತೆ ನಿಮಗೆ, ಒಂದೊಳ್ಳೆ ಈ ಏನಪ್ಪ ಫ್ಲೈಟ್ದು ಕನ್ಸೋಲ್ ನೋಡ್ದಂಗೆ ಕಾಣುತ್ತೆ, ಕ್ಲಸ್ಟರ್ ಕನ್ಸೋಲು, ಬಟ್ ಇದರಲ್ಲಿ ಒಂದು ಸಿಂಗಲ್ ಕೊಟ್ಟಿದ್ದಾರೆ. ಸೊ ಮೀಟ್ಯೂರಲ್ಲಿ ಸಿಮಿಲರ್ ಇದೆ, ಬಟ್ ಸ್ವಲ್ಪ ಚೇಂಜಸ್ ಇದೆ, ಆ ರೀತಿ ಯೂಸ್ ಮಾಡಿದ್ದಾರೆ. ಹಾಗೆ ತುಂಬ ಅಡಿಷ್ನಲ್ ಏನು ಇದರಲ್ಲಿ ಆ್ಯಡ್ ಮಾಡಿಲ್ಲ, ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಅಂದರೆ ವಿಂಡ್ ಶೀಲ್ಡ್ ಇರ್ಬೋದು, ಮತ್ತು ಇಲ್ಲಿ ಟ್ಯಾಂಕ್ ಹೋಲ್ಡ್ ಮಾಡುವಂಥ ಇದೊಂದು ಎಕ್ಸೆಸ್ ಬರುತ್ತೆ ಅಡಿಷ್ನಲ್, ಅದು ಅದೆಲ್ಲ ಆ್ಯಡ್ ಮಾಡಿಲ್ಲ ಇದರಲ್ಲಿ. ಹಾಗೆ ಇಲ್ಲಿ ಸ್ವಲ್ಪ ಹಿಂದ್ಗಡೆ ನಿಮಗೆ ಬ್ಲ್ಯಾಕ್ ಮಲ್ಟ್ಗಡೆಲ್ಲೂ ಸ್ವಲ್ಪ ಚೇಂಜಸ್ ಇದೆ.